ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಸಾಮಾನ್ಯವಾಗಿ ನಾವು ಒಣಮೆಣಸಿನಕಾಯಿನ ಬಳಸಿಬಿಟ್ಟು ಸಾಂಬಾರ್ ಮಾಡ್ತೀವಿ ಈ ದಿನ ನಾನು ಹಸಿಮೆಣಸಿನಕಾಯಿನ ಬಳಸಿ ಸಾಂಬಾರ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದೀನಿ ತೊಗರಿ ಬೇಳೆ 3/4 ಕಪ್ ಜೀರಿಗೆ 1 ಟೀಸ್ಪೂನ್ ಮೆಂತ್ಯ 1/4 ಟೀಸ್ಪೂನ್ ಕೊತ್ತಂಬರಿ ಬೀಜ 1 ಟೇಬಲ್ಸ್ಪೂನ್ ಹಸಿಮೆಣಸಿನಕಾಯಿ 6 ನೀವು ಹಸಿಮೆಣಸಿನಕಾಯಿ ಖಾರವನ್ನ ನೋಡ್ಬಿಟ್ಟು ನೀವು ಉಪಯೋಗಿಸೋದು ಒಳ್ಳೆಯದು ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ಅಥವಾ ಕಡಿಮೆನೂ ಮಾಡ್ಕೋಬಹುದು ಕರಿಬೇವು ಸ್ವಲ್ಪ ಇಂಗು ಸ್ವಲ್ಪ ತಾಜಾ ತೆಂಗಿನಕಾಯಿ ತುರಿ ಭರ್ತಿ 1/4 ಕಪ್ ಇಟ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪು ಇಟ್ಕೊಂಡಿದ್ದೀನಿ ಬೆಲ್ಲ 1 ಸಣ್ಣ ತುಂಡು ಹುಣಸೆಹಣ್ಣು 1 ಮಧ್ಯಮ ಗಾತ್ರದ ಲಿಂಬೆಹಣ್ಣಷ್ಟು ನಾನು ನೋಡಿ ಇಷ್ಟು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುರುಳಿಕಾಯಿ ಅಂದ್ರೆ ಬೀನ್ಸ್ ಹತ್ರತ್ರ 3 ಕಪ್ ನಷ್ಟು ತರಕಾರಿ ನೀವು ನಿಮಗೆ ಯಾವ ತರಕಾರಿ ಬೇಕೋ ಅದನ್ನ ನೀವು ಬಳಸಬಹುದು ಅಥವಾ ಎಲ್ಲಾ ತರಕಾರಿಯನ್ನು ಸೇರಿಸಿ ಬಳಸಬಹುದು ಹಾಗೆ ಸೊಪ್ಪನ್ನು ಕೂಡ ನೀವು ಬಳಸಕೋಬಹುದು ಎಣ್ಣೆ ಬೇಳೆಗೆ ಹಾಗೆ ಮಸಾಲೆ ಹುರಿಲಿಕ್ಕೆ 1/4 ಟೀಸ್ಪೂನ್ ಅಷ್ಟು ಅದೇ ತರ ಒಗ್ಗರಣೆಗೆ 1 ಟೀಸ್ಪೂನ್ ಅಷ್ಟು ಎಣ್ಣೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ ನೀವು ಅಡಿಗೆಗೆ ಬಳಸುವಂತ ಯಾವುದೇ ಎಣ್ಣೆನ ಉಪಯೋಗಿಸಿದ್ರೂ ಆಗುತ್ತೆ ಅದೇ ತರ ನೀವು ಒಗ್ಗರಣೆ ಬೇಕಾದ್ರೆ ತುಪ್ಪ ಕೂಡ ಬಳಸಕೋಬಹುದು ಒಗ್ಗರಣೆಗೆ ಇಂಗು 1 ಚಿಟಿಕೆಯಷ್ಟು ನಾವಾಗ್ಲೇ ಮಸಾಲೆ ಹುರಿಲಿಕ್ಕೆ ಹಾಕಿದ್ರಿಂದ ಇಲ್ಲಿ ಸ್ವಲ್ಪ ಹಾಕ್ತಾ ಇದೀನಿ ಜೀರಿಗೆ 1/2 ಟೀಸ್ಪೂನ್ ಸಾಸಿವೆ 1/4 ಟೀಸ್ಪೂನ್ ನೀರು 6 ಕಪ್ ನಷ್ಟು ಇಟ್ಕೊಂಡಿದೀನಿ ಬೇಳೆ ಬೇಯಲಿಕ್ಕೆ 2 ಕಪ್ ಉಳಿದಂತೆ ನೋಡಿ ಎಷ್ಟು ಬೇಕು ಅಂತ ಹಾಕೊಳ್ಳೋಣ ಬೇಳೆನ ಚೆನ್ನಾಗಿ ತೊಳೆದುಬಿಟ್ಟು ನೀರು ಹಾಕಿ 1/4 ಟೀಸ್ಪೂನ್ ಅಷ್ಟು ಎಣ್ಣೆ 1/4 ಟೀಸ್ಪೂನ್ ಅರಿಶಿನ ಹಾಕಿ ಕುಕ್ಕರ್ ತಳಕ್ಕೆ ಒಂದು ರಿಂಗ್ ಹಾಕಿ ನೀರು ಹಾಕಿಬಿಟ್ಟು ಈ ಬೇಳೆನ ಬೇಕೆ ಮುಚ್ಚಳ ಮುಚ್ಚಿಬಿಟ್ಟು ಮೂರು ವಿಷಲ್ ಕೂಗಿಸಿ ಮೀಡಿಯಂ ಮೂರಿನಲ್ಲಿ ಒಂದು ಬಾಣಲೆನ ಬಿಸಿಗಿಟ್ಟು 1/4 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ ಮೇಲೆ ಇಂಗು ಮೆಂತ್ಯ ಮೆಂತ್ಯ ಸ್ವಲ್ಪ ಆಗ್ಲಿ ಹಾಗೆ ಹಸಿಮೆಣಸಿನಕಾಯಿ ಮುರಿದ್ಬಿಟ್ಟು ಹಾಕಿ ಇಲ್ಲಿದ್ರೆ ಅದು ಸಿಡಿಯುತ್ತೆ ಕರಿಬೇವಿನ ಎಲೆ ಜೀರಿಗೆ ಕೊನೆಯಲ್ಲಿ ಕೊತ್ತಂಬರಿ ಬೀಜ ಹಾಕಿ ಜೀರಿಗೆ ಹಾಗೆ ಕೊತ್ತಂಬರಿ ಬೀಜ ಕೆಂಪಗಾಗ್ಲಿ ಸ್ವಲ್ಪ ಅಷ್ಟು ಹುರಿರಿ ಇದನ್ನ ಸಣ್ಣ ಉರಿನಲ್ಲಿ ನಾನು 4 ನಿಮಿಷ ಇದನ್ನ ಹುರಿದಿದ್ದೀನಿ ಜೀರಿಗೆ ಕೆಂಪಾಗಿದೆ ಹಾಗೆ ನೋಡಿ ಹಸಿಮೆಣಸಿನಕಾಯಿ ಕೂಡ ಬಿಳಿ ಬಿಳಿ ಆಗಿದೆ ಈಗ ಸ್ಟೌ ಆಫ್ ಮಾಡಣ ಸ್ಟೌ ಆಫ್ ಮಾಡಿದ ಮೇಲೆ ಸ್ವಲ್ಪ ನೀವು ಇದನ್ನ ಹುರಿಬೇಕು ಯಾಕಂದ್ರೆ ಬಾಣಲೆ ಬಿಸಿಗೆ ಮತ್ತೆ ಕಪ್ಪ ಆಗುತ್ತೆ ಸ್ಟೌ ಆಫ್ ಮಾಡಿ 1/2 ನಿಮಿಷ ಆದಮೇಲೆ ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆಗಲಿ ಇದು ಹುಳಿ ಮಾಡೋ ಪಾತ್ರೆಗೆ ತರಕಾರಿ ಹಾಗೆ ನೀರು ಹಾಕಿಬಿಟ್ಟು ಬೇಯಲಿಕ್ಕಿಡಿ 1 ಟೀಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕಿದೀನಿ ಮುಚ್ಚಿ ಮೀಡಿಯಂ ಉರಿನಲ್ಲಿ ಹೋಳುಗಳನ್ನ ಬೇಯಲಿಕ್ಕಿಡಿ ಹುರಿದ ಮಸಾಲೆ ಪದಾರ್ಥ ಬೆಚ್ಚಗಾದ ಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣಕ್ಕೆ ರುಬ್ಕೊಳ್ಳಿ ನನಗ 1/2 ಕಪ್ ನಷ್ಟು ನೀರು ಹಾಕಿ ಇದನ್ನ ತೀರ ನುಣ್ಣಗಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಹೋಳು ಬೆಂದಿದೆಯಾ ನೋಡೋಣ ಹೋಳು ಮೆತ್ತಗೆ ಚೆನ್ನಾಗಿ ಬೆಂದಿದೆ ನೀವು ಮಧ್ಯದಲ್ಲಿ ಹೋಳಿಗೆ ನೀರು ಹಾಕಿದ್ದು ಕಡಿಮೆ ಆಗಿದೆ ಏನು ಅಂತ ನೋಡ್ಕೊಳ್ತಾ ಇರಬೇಕು ಇದಕ್ಕೆ ರುಬ್ಬಿದ ಮಸಾಲೆ ಹಾಕೋಣ ಹಾಗೆ ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹುಳಿ ಪಾತ್ರೆಗೆ ಹಾಕೊಳ್ಳಿ ಹುಣಸೆಹಣ್ಣನ ನಾನು ಈಗಾಗಲೇ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣಿನ ರಸನ ಚೆನ್ನಾಗಿ ಹಿಂಡ್ಕೊಳ್ಳೋಣ ಒಂದೆರಡು ಸಲ ನೀರು ಹಾಕಿಬಿಟ್ಟು ರಸನ ಮತ್ತೆ ಹಿಂಡ್ಬಿಟ್ಟು ಹಾಕೋಣ ಹಾಗೆ ಕರಿಬೇವಿನ ಸ್ವಲ್ಪ ಮುರಿದ್ಬಿಟ್ಟು ಹಾಕಿ ಬೇಳೆನ ಹುಳಿ ಪಾತ್ರೆ ಹಾಕೊಳ್ಳೋಣ ಬೇಳೆ ಪಾತ್ರೆಗೂ ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿರೋ ಬೇಳೆನ ಕೂಡ ಹುಳಿ ಪಾತ್ರೆ ಹಾಕಿ ಚೆನ್ನಾಗಿ ಒಂದ ಸಲ ಹೀಗೆ ಕೈ ಆಡ್ಕೊಳ್ಳಿ ಉಪ್ಪು ಬೆಲ್ಲ ಹಾಕಿ ಇದರ ಹದ ನೋಡಿಬಿಟ್ಟು ಬೇಕಂದ್ರೆ ನೀರು ಹಾಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ನೀರು ಹಾಕ್ತಾ ಇದೀನಿ ಒಟ್ಟು ನಾನು ಈ ಹುಳಿ ಮಾಡ್ಲಿಕ್ಕೆ ಈಗ ಹತ್ರತ್ರ 5.5 ಕಪ್ ನಷ್ಟು ನೀರು ಹಾಕಿದೀನಿ ಹುಳಿನ ನಾನು ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಕುದಿಸಿದೀನಿ ನೋಡಿ ಈ ಹದದಲ್ಲಿ ಹುಳಿ ಇದೆ ತಣ್ಣಗಾದ ಮೇಲೆ ಸ್ವಲ್ಪ ಇದು ಗಟ್ಟಿ ಬರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ ಸಲ ಇದನ್ನ ಕೈಯಾಡಿಸ್ಬಿಟ್ಟು ಸ್ಟೌ ಆಫ್ ಮಾಡಿ ಒಗ್ಗರಣೆ ಸೊಟ್ಟಿಗೆ ಎಣ್ಣೆ ಹಾಕಿಬಿಟ್ಟು ಕಾಯಲಿಕ್ಕಿಡಿ ಅದಕ್ಕೆ ಇಂಗು ಸಾಸಿವೆ ಸಾಸಿವೆ ಪಟಪಟ ಅಂದಮೇಲೆ ಜೀರಿಗೆ
ಈಗ ಜೀರೆ ಕೂಡ ಆಗಿದೆ ಸ್ಟೌ ಆಫ್ ಮಾಡೋಣ ಒಗ್ಗರಣೆ ಬಿಸಿ ಇದ್ದಂತೆನೆ ಹುಳಿ ಹಾಕಿ ಒಂದಸಲ ಚೆನ್ನಾಗಿ ಇದನ್ನ ಕೈ ಆಡಿಸ್ಬಿಟ್ರೆ ನಿಮಗೆ ಈಗ ಹುಳಿ ಸಿದ್ಧವಾಗಿದೆ ನೋಡಿದ್ರಲ್ವಾ ಹಸಿಮೆಣಸಿನಕಾಯಿ ಬಳಸಿಬಿಟ್ಟು ಬಿಳಿ ಹುಳಿ ಹೇಗೆ ಮಾಡೋದು ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಹುಳಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ ನಮಸ್ಕಾರ